ಅಪರಾಧಿಗಳನ್ನ ಹಿಡಿಬೇಕಾದಾಗ ಮುಂಜಾಗ್ರತೆಯಾಗಿ ಸ್ಟ್ರಿಪ್ ಡೌನ್ ಆರ್ಡರ್ಸ್ ಕೊಟ್ಟಿದ್ವಿ. ಟೆರರಿಸ್ಟ್ಗಳ ಗುಂಡಿಗೆ ಅಮಾಯಕರು ಬಲಿಯಾದ್ರು, ಅವ್ರನ್ನ ಹಾಸ್ಪಿಟಲ್ಗೆ ಸೇರಿಸೋ ಸಮಯದಲ್ಲಿ ಮಾನ್ಯ ಮಂತ್ರಿಗಳಿಗೆ ತೊಂದರೆ ಆಗಿರಬಹುದು, ಆದ್ರೆ ಆ ಸಮಯದಲ್ಲಿ ನಮಗೆ ಪ್ರಜೆಗಳ ಪ್ರಾಣನೇ ಮುಖ್ಯ ಆಗಿತ್ತು. ನೀವು ಮಾತ್ರ ಪ್ರಜಾರಕ್ಷಕರು, ನಾವು ಪ್ರಜಾಪಕ್ಷಕರು, ಏನ್ರಿ ನೀವು ಹೇಳ್ತಾ ಇರೋದು? ನಮ್ ದೃಷ್ಟಿಯಲ್ಲಿ ಸರಿಕಟ್ಟಿದ್ದನ್ನ ನಾವು ನಿರ್ದಾಕ್ಷಿಣ್ಯವಾಗಿ ನಡೆದುಕೊಳ್ಳೋದು. ನಮ್ ಡಿಪಾರ್ಟ್ಮೆಂಟ್ ನಮ್ಗೆ ಕೊಟ್ಟ ಟ್ರೈನಿಂಗ್ ಸರ್ ಅದು. ಯಾರತ್ರ ಯಾವ ರೀತಿ ಮಾತಾಡ್ಬೇಕು ಅನ್ನೋ ಬಿಹೇವಿಯರ್ ಕಲ್ತ್ಕೊಳ್ರಿ. ನಿಮ್ಮಿಂದ ಕಲ್ತ್ಕೊಳ್ಳೋದು ಏನು ಇಲ್ಲ. ಐ ನೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬೆಟರ್ ದನ್ ಯು. ಡೋಂಟ್ ಟ್ರೈ ಟು ಟೀಚ್ ಮಿ. ಅಗ್ನಿ ಕೂಲ್ ಡೌನ್. ವೈ ವೈ ಶುಡ್ ಐ ಕೂಲ್ ಡೌನ್ ಸರ್? ವೈ ಅವ್ರು ಮಾಡಿರೋ ತಪ್ಪನ್ನ ಅವ್ರಿಗೆ ಹೇಳ್ತಿದ್ದೀನಿ. ಅತ್ತಪ್ಪ ಇಷ್ಟೊತ್ತು ನನಗೆ ರೂಲ್ಸ್ ಹೇಳಿದ್ರಲ್ಲ, ಅವರ ಸತ್ರು ಇವರ ಸತ್ರು ಅಂತ. ಆದ್ರೆ ಡಿಪಾರ್ಟ್ಮೆಂಟ್ ನಲ್ಲಿ ಎಷ್ಟು ಜನ ಸತ್ರು ಅಂತ ಕೇಳಿದ್ರ? ಇಲ್ಲ. ಯಾಕೆ? ಅವರು ನಿಮ್ ದೃಷ್ಟಿಯಲ್ಲಿ ಮನುಷ್ಯರೇ ಅಲ್ವಾ? ಎಲ್ಲ ಮುಗಿದ್ಮೇಲೆ ಪೊಲೀಸ್ ಅಧಿಕಾರಿಗಳು ಸತ್ ಮೇಲೆ ನೀವು ಬರ್ತೀರಾ? ಅವ್ರ ಜೊತೆಗೆ ಬೆಂಕಿ ಇಡೋಕೆ ಬೆಂಕಿ. ಎಲ್ಲಿ ಏನ್ ಅನ್ಯಾಯ ಅತ್ಯಾಚಾರ ನಡೆದ್ರು ಜನ MLAಗೆ ಮಿನಿಸ್ಟರ್ಸ್ಗೆ ಫೋನ್ ಮಾಡೋದಿಲ್ಲ, ಮೊದಲು ನಮ್ ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡೋದು. ಯು ನೋ ವೈ? ಬಿಕಾಸ್ ವಿ ಆರ್ ದ ರಿಯಲ್ ಸರ್ವರ್. ನಿಮ್ ಡಿಪಾರ್ಟ್ಮೆಂಟ್ ಇರೋದು ನಮ್ ಕೈ ಕೆಳಗೆ ಅನ್ನೋದನ್ನ ಮರಿಬೇಡಿ. ದಿಸ್ ಇಸ್ ಟೂ ಮಚ್. ನೋ, ಪೊಲೀಸ್ ಯಾರು ಗುಲಾಮರಲ್ಲ. ಈ ಕಾಫಿ ದೇಶದ ರಕ್ಷಣೆ ಕುರಿತು ಅಶೋಕ ಚಕ್ರ ಇರೋ ಈ ಬೆಲ್ಟ್ ಯಾಕೆ ಕೊಟ್ಟಿದಾರೋ ಗೊತ್ತಾ? ಏರ್ಶೆಟ್ ಮಾಡ್ಕೊಂಡು ಸ್ಟೈಲ್ ಆಗಿ ಓಡಾಡೋಕ್ಕಲ್ಲ, ಅನ್ಯಾಯನ ಎದುರಿಸಿದ್ರೆ. ನಿಮ್ ಮಕ್ಕಳನ್ನು ಕಿಡ್ನಾಪ್ ಮಾಡಿದಾಗ ಪೊಲೀಸ್ ಬೇಕು, ಎಲೆಕ್ಷನ್ ನಡಿಬೇಕಾದ್ರೂ ಪೊಲೀಸ್ ಬೇಕು, ನೀವು ಎಲೆಕ್ಷನ್ ನಲ್ಲಿ ಗೆದ್ರೂ ಪೊಲೀಸ್ ಬೇಕು, ಸೋತು ಅಪೋಸಿಷನ್ ಪಾರ್ಟಿಯಲ್ಲಿ ಇದ್ರೂ ಪೊಲೀಸ್ ಬೇಕು. ನಿಮ್ಮ ರಾಜಕೀಯ ಬಳಜಗಳದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಎಬ್ಬಿಸಿ ಕರ್ಫ್ಯೂ ಜಾರಿಗೆ ತಂದು ಸಾವಿರಾರು ಅಮಾಯಕ ಜನರು ಸಾಯ್ತಾ ಇದ್ರು, ಅಲ್ಲಿಯವರೆಗೆ ಪ್ರೊಡಕ್ಷನ್ ಇಲ್ಲದೆ ಇದ್ರು ಪರವಾಗಿಲ್ಲ, ನಿಮ್ ಪ್ರೊಡಕ್ಷನ್ಗೆ ಪೊಲೀಸ್ ಬೇಕು. ಅಗ್ನಿ, 5 ವರ್ಷಕ್ಕೊಂದ್ಸಲ ತಟ್ಟೆ ಇಟ್ಕೊಂಡು ಓಟ್ಗೋಸ್ಕರ ಭಿಕ್ಷೆ ಬೇಡ್ತೀರಾ? ಆದ್ರೆ ಓಟು ಕೊಟ್ಟವರು ಯಾರು ಅಂತ ಅವರು ಕಷ್ಟ ಸುಖ ವಿಚಾರಿಸೋಲ್ಲ. ಈ ರೀತಿಯಲ್ಲಿ ಬಂದು ನೀವು ಈ ಪೊಸಿಷನ್ ಅಲ್ಲಿ ಕೂತಿದ್ದೀರಾ. ಬಟ್ ನೀವು ಸಾವಿರಾರು ಜನರ ಸಭೆಗೆ ಹೋಗ್ಬೇಕು ಅಂತ, ನೂರಾರು ಜನರ ಸಾವಿಗೆ ಕಾರಣವಾದ್ರೂ ಪರವಾಗಿಲ್ಲ, ನೀವು ಸಭೆಗೆ ಹೋಗ್ಬೇಕು, ಹೋಗ್ಲೇಬೇಕು. ಇಲ್ಲಾಂದ್ರೆ ನಿಮ್ ಪಾರ್ಟಿ ಎಲ್ಲಿ ಬಿತ್ತು ಹೋಗುತ್ತೋ ಅನ್ನೋ ಭಯ. ಇಷ್ಟೊತ್ತು ನೀನು ಮಾತಾಡಕ್ ಬಿಟ್ಟಿದೆ, ತಪ್ಪಾಯ್ತು. ಇನ್ನೊಂದು ಮಾತಾಡ್ದ್ಯೋ ಸಸ್ಪೆಂಡ್ ಮಾಡ್ಬಿಡ್ತೀನಿ. ಸಸ್ಪೆಂಡ್? ನಿಮ್ಮಂತ ಖಚಡ ರಾಜಕಾರಣಿಗಳಿಗೆ ಇರೋ ಯೋಗ್ಯತೆ ಒಂದೇ, ನಿಮ್ ತಪ್ಪನ್ನ ನಿಮ್ಗೆ ತಿದ್ದಿ ಹೇಳೋ ನನ್ನ ಕಂಡ್ರೆ ನಿಮ್ಗೆ ಆಗೋದಿಲ್ಲ. ಮರ್ಯಾದೆ ಕೊಟ್ಟು ಮಾತಾಡು. ಮರ್ಯಾದೆ? ನೀನು ನನಗೆ ಮರ್ಯಾದೆ ಹೇಳ್ಕೊಡ್ತಿದ್ಯಾ? ನಿನ್ ಯೋಗ್ಯತೆನೋ ನನಗ್ ಗೊತ್ತಿಲ್ವಾ? ನೀನ್ ಈ ಪದವಿಗೆ ಬರೋ ಮುಂಚೆ PTS ಬಸ್ಗೆ ಕ್ಯೂ ನಿಂತ್ಕೋತಾ ಇದ್ದೆ, ಆದ್ರೆ ಈಗ ಸರ್ಕಾರ ಕೊಟ್ಟಿರೋ ಒಂದು ಕಾರು ಸಾಲದು ಅಂತ ನಿನ್ ಬಂಗ್ಲೆಯಲ್ಲಿ ಎಷ್ಟು ಕಾರುಗಳಿದೆ ಅಂತ ನಿನಗೆ ಗೊತ್ತಿಲ್ಲ. ನೀನು ನನ್ನ ಸಸ್ಪೆಂಡ್ ಮಾಡ್ತೀಯ. ಹೆತ್ತ ತಂದೆ ತಾಯಿಗಳು ಮಕ್ಕಳ ಭವಿಷ್ಯಕ್ಕೋಸ್ಕರ ಬೆವರು ರಕ್ತ ಸುರಿಸಿ ಸಾಕಿ ಬೆಳೆಸಿ ನಾಳೆ ನಮಗೆ ಆಸರೆ ಆಗ್ತಾರೆ ಅಂತ ವಿದ್ಯಾವಂತನಾಗಿ ಮಾಡ್ತಾರೆ, ಅವರ ವಿದ್ಯೆಗೆ ತಕ್ಕ ಉದ್ಯೋಗ ಕೊಡೋ ಯೋಗ್ಯತೆ ನಿಮಗಿಲ್ಲ. ಅದಕ್ಕೂ ನಿಮಗೆ ಲಂಚ ಕೊಡಬೇಕು, ಲಂಚ. ಮಿನಿಸ್ಟರ್, ನೀನು ನನ್ನ ಸಸ್ಪೆಂಡ್ ಮಾಡ್ತೀಯ? ಏ, ಆ ಪ್ರಾಲೋಭ ಪೊಲೀಸ್ ಆಫೀಸರ್ ಎಷ್ಟೋ ಮಾತಾಡ್ತೀಯಾ? ಆಫ್ಟರ್ ಆಲ್ ಪೊಲೀಸ್, ನಿಮ್ಗೆ ಹಿಂದೆ ಮುಂದೆ ನಾಲ್ಕು ಜೀಪ್ಗಳಲ್ಲಿ ತಮ್ಮ ಪ್ರಾಣದ ಹಂಗ್ ತೊರೆದು ಕೈಯಲ್ಲಿ ಆಯುಧ ಹಿಡಿದು, ಆಫ್ಟರ್ ಆಲ್ ಈ ಪೊಲೀಸ್ ನಿಮ್ ರಕ್ಷಣೆಗೆ ಇರಲೇಬೇಕು. ಅದೇ ಪೊಲೀಸ್ ಡ್ಯೂಟಿ ಮುಗಿಸಿ ತನ್ನ ಮನೆಗೆ ಹೋಗ್ಬೇಕಾದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅವರಿಗೆ ಕೊಟ್ಟಂತ ರೈಫಲ್ ಅನ್ನು ಇಟ್ಟು ಹೋಗ್ಬೇಕು. ಅವನ್ ಮನೆಗೆ ಸೇರ್ತಾನೋ ಇಲ್ಲ ಅನ್ನೋ ಗ್ಯಾರಂಟಿ ಇರಲ್ಲ. ಆದ್ರೂ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಅಂದ್ಕೊಂಡು ನಿಮ್ಮಂತವರ ರಕ್ಷಣೆ ಮಾಡ್ಬೇಕು. ಆಫ್ಟರ್ ಆಲ್ ಈ ಪೊಲೀಸ್. ಎಷ್ಟೇ ಮಾತಾಡ್ತೀಯಾ? ಆ ಫ್ರೀಡಂ ಫೈಟರ್ಸ್ ಗಳಿಗೆ ಯಾವ ಪಕ್ಷದ ಭೇದ ಭಾವನೂ ಇರಲಿಲ್ಲ, ಅವರೆಲ್ಲರ ಗುರಿ ಒಂದೇ, ಭಾರತದ ಸ್ವಾತಂತ್ರ್ಯ. ಇವತ್ತು ನಿಮ್ಮಂತ ಸ್ವಾರ್ಥ ರಾಜಕಾರಣಿಗಳು ಆ ಪಕ್ಷ ಈ ಪಕ್ಷ ಅಂತ ನೂರಾರು ಪಕ್ಷಗಳನ್ನು ಸೃಷ್ಟಿಸಿ ಕುರ್ಚಿ ಹಿಡಿಯೋ ದಾಹಕ್ಕೆ ಆ ಧ್ವಜ ಈ ಧ್ವಜ ಅಂತ ಸಾವಿರಾರು ಧ್ವಜಗಳನ್ನು ತೋರಿಸಿ ರಾಷ್ಟ್ರ ಧ್ವಜದ ಗುರುತನ್ನೇ ಮರೆಸಿಬಿಟ್ರಿ. ನಿಮ್ಮಂಥವರೆಲ್ಲ ನಮ್ಮ ದೇಶದ ರಾಜಕಾರಣಿಗಳು, ನೀವು ನನ್ನ ಸಸ್ಪೆಂಡ್ ಮಾಡ್ತೀರಾ? ಅಗ್ನಿ, ನಿಮಗೆ ಖಾದಿ ಇದ್ದೇ ಇದೆ, ಜೊತೆಗೆ ಖಾಕಿಯನ್ನು ಹಾಕೊಂಡು ನೀವೇ ರಾಜ್ಯಭಾರ ಮಾಡಿ, ನಾವು ಖಾದಿ ತೊಟ್ಕೊಂಡು ಭಜನೆ ಮಾಡ್ತೀವಿ. ಭಜನೆ? ನೀವಿದೇ ರೀತಿ ರಾಜ್ಯ ಆಳ್ತಾ ಇದ್ರೆ ಜನ ರೊಚ್ಚೆದ್ದು ಮೆಟ್ ಮೆಟ್ನಲ್ಲಿ ಫೈಟ್ ಫೈಟ್ ಅಂತ ಹೊಡೆದು ವಿಧಾನಸೌಧ ಮುಂದೆ ನಿಮ್ಮನ್ನ ಬರೀ ಪುಟ್ಕೋಸಲ್ಲಿ ನಿಲ್ಲಿಸ್ತಾರೆ. ನೀವು ಪೊಲೀಸ್ ಪೊಲೀಸ್ ಅಂತ ಕೂಗ್ತೀರಾ. ಆವಾಗ ಬೇಕ್ರಿ ಪೊಲೀಸ್, ನೀವು ನನ್ನ ಸಸ್ಪೆಂಡ್ ಮಾಡ್ತೀರಾ? ಸುಮ್ನೆ ಬಿಟ್ರೆ ಮಾತಾಡ್ತಾನೆ ಇದೆಯಲ್ಲ ನೀನು. ಯಾಕೆ? ನಿಜ ಹೇಳಿದಕ್ಕೆ ನಿಮಗೆ ದಿಕ್ಕ ಹುರಿದೋಯ್ತಾ? ಏಯ್, ಯಾವ ಅಧಿಕಾರದಲ್ಲಿ ಅನ್ಯಾಯದ ವಿರುದ್ಧ ಮಾತಾಡೋಕೆ ಆಫೀಸರ್ಗೆ ರೈಟ್ಸ್ ಇಲ್ವೋ? ಬೇಕಾಗಿಲ್ಲ, ಬೇಕಾಗಿಲ್ಲ. ಬಾಯ್ ಮಿಸ್ಟರ್ ಹೋಮ್ ಮಿನಿಸ್ಟರ್, ಯು ಆರ್ ಹಿಯರ್ ಓನ್ಲಿ ಫಾರ್ 5 ಇಯರ್ಸ್. ಅದು ಗ್ಯಾರಂಟಿ ಇಲ್ಲ. ಐ ಕ್ಯಾನ್ ಬಿ ಇನ್ ಸರ್ವಿಸ್ ಫಾರ್ ಅನದರ್ 30 ಇಯರ್ಸ್, ಬಟ್ ಐ ಡೋಂಟ್ ವಾಂಟ್ ಟು ಕಂಟಿನ್ಯೂ ದಿಸ್ ಸ್ಲೇವರಿ ಜಾಬ್. ಈ ಗುಲಾಮಗಿರಿ ನನಗೆ ಬೇಕಾಗಿಲ್ಲ. ಐ ಆಮ್ ಗೋಯಿಂಗ್ ಟು ಡಿಸ್ಮಿಸ್ ಯು. ಹೂ ದ ಹೆಲ್ ಯು ಟು ಡಿಸ್ಮಿಸ್ ಮೀ? ಐ ಆಮ್ ರಿಸೈನಿಂಗ್ ಮೈ ಜಾಬ್. ಅಗ್ರಿ ಸರ್? ಕಮ್ ಡೌನ್. ಐ ಆಮ್ ಎಕ್ಸ್ಟ್ರೀಮ್ಲಿ ಸರ್. ಕಮ್ ಡೌನ್ ಅಗ್ರಿ. ಎಂಜಾಯ್, ಕಮ್ ಆನ್ ಎಂಜಾಯ್. ಮಜಾ ಮಾಡೋ.